ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಇನ್ಫೋವಿ ಚಾನಲ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ಕಿನೆಮಾಸ್ಟರ್ ಆ್ಯಪ್ನಲ್ಲಿ ವಾಟರ್ಮಾರ್ಕ್ ಹೇಗೆ ರಿಮೂವ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಮೊದಲು ನೀವು ಕ್ರೋಮ್ಗೆ ಹೋಗಿ, ಕ್ರೋಮ್ಗೆ ಹೋಗ್ಬಿಟ್ಟು ಅಲ್ಲಿ ಕಿನೆಮಾಸ್ಟರ್ 5.2.10 ಆ್ಯಪ್ ಡೌನ್ಲೋಡ್ ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಿ ಫ್ರೆಂಡ್ಸ್. ಈಗ ನಿಮಗೆ ಇಲ್ಲಿ ಮೇಲೊಂದು ಆಪ್ಷನ್ ಕಾಣ್ತಿದೆ, ಡೌನ್ಲೋಡ್ ಕಿನೆಮಾಸ್ಟರ್ ಪ್ರೋ MOD ಆ್ಯಪ್ 5.2.10 ಅಂತ ಅಂದ್ಬಿಟ್ಟು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಕ್ಲಿಕ್ ಟು ಜನ್ರೇಟ್ ಲಿಂಕ್ ಅಂತ ಇದೆ, ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಸ್ವಲ್ಪ 13 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ. ನೀವು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಹಳೆಯ ಕಿನೆಮಾಸ್ಟರ್ ಇದೆ, ಅದನ್ನು ಫಸ್ಟು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದ್ದಿದ್ರೆ ಇದು ವರ್ಕ್ ಆಗಲ್ಲ, ನೀವು ಫಸ್ಟು ಅನ್ಇನ್ಸ್ಟಾಲ್ ಮಾಡಿಬಿಡಿ ಫ್ರೆಂಡ್ಸ್. ಓಕೆ, ಈಗ ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಇದೆ, ನಿಮ್ಗೆ ಆಪ್ಷನ್ ಇದೆ ಇಲ್ಲಿ ಡೌನ್ಲೋಡ್ ಅಂತ ಇದೆ. ಇಲ್ಲಿ ನಿಮಗೆ ಯಾವುದರಿಂದ ಓಪನ್ ಮಾಡಬೇಕು ಅಂತ ಕೇಳ್ತಿದೆ. ಸೇಮ್ ಆ್ಯಸ್ ಇಟ್ ಈಸ್ ಕ್ರೋಮ್ ಅಂತಲೇ ನೀವು ಯೂಸ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ತಿರುಗ ಮತ್ತೆ ಕ್ರೋಮ್ ಹತ್ರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಎನಿವೆ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳ್ತಿದೆ. ನೀವು ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮದು ಡೌನ್ಲೋಡ್ ಆಗ್ತದೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಈಗ ನಂದು ಡೌನ್ಲೋಡ್ ಆಗಿದೆ, ಈಗ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಆಗ್ತದೆ, ಈಗ ಓಪನ್ ಮಾಡಿದೆ. ಅಗ್ರಿ ಕೊಡಿ ಫ್ರೆಂಡ್ಸ್. ಹಲೋ, ಸ್ಟಾರ್ಟ್ ಅಂತ ಮಾಡಿದ್ರೆ ನಿಮಗೆ ಸೇಮ್ ಲಾಸ್ಟ್ ಕಿನೆಮಾಸ್ಟರ್ ಹೆಂಗಿತ್ತು ಹಂಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.